ರಾಯಚೂರಿನಲ್ಲಿ ಖಾಸಗಿ ಬಸ್ ಹಾಗೂ KSRTC ಬಸ್ ನಡುವೆ ಡಿಕ್ಕಿ ಆಗಿದೆ. ಈ ಡಿಕ್ಕಿಯ ರಭಸದಿಂದಾಗಿ ಖಾಸಗಿ ಬಸ್ ಚಾಲಕ ಪುಂಡಲಿಗ 30 ವರ್ಷ, ಈತನಿಗೆ ಸ್ಥಳದಲ್ಲೇ ದುರ್ಮರಣವನ್ನು ಹೊಂದಿರುವಂಥದ್ದು. ಮಸ್ಕಿ ತಾಲೂಕಿನ ಹರಾಪುರ ಗ್ರಾಮದ ಬಳಿ ಈ ಒಂದು ಘಟನೆ ಆಗಿದೆ. ಅಪಘಾತದ ದೃಶ್ಯ ಸ್ಥಳೀಯ CCTV ಕ್ಯಾಮರಾದಲ್ಲಿ ಸೆರೆಯಾಗಿದೆ. KSRTC ಬಸ್ಗೆ ಹಿಂಬದಿಯಲ್ಲಿ ಖಾಸಗಿ ಬಸ್ ಡಿಕ್ಕಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಘಟನೆಯಲ್ಲಿ 9 ಜನ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಬೆಂಗಳೂರಿಂದ ಕಲಬುರಗಿ ಕಡೆಗೆ ಹೊರಡ್ತಾ ಇರುವಂಥ KSRTC ಬಸ್, ಏನೋ ಬೆಂಗಳೂರಿಂದ ಯಾದಗಿರಿಯತ್ತ ಹೊರಡ್ತಾ ಇತ್ತು ಈ ಖಾಸಗಿ ಬಸ್. ಗಾಯಾಳುಗಳಿಗೆ ಸಿಂಧನೂರು ತಾಲೂಕಿನ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ತುರುವಿಹಾಳ ಪೊಲೀಸ್ ಠಾಣದಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಳ್ಳಲಾಗಿದೆ. ಈ ರಾಯಚೂರಿನಲ್ಲಿ ಆಗಿರುವಂತಹ ಖಾಸಗಿ ಬಸ್ ಮತ್ತು KSRTC ಬಸ್ ನಡುವೆ ಆಗಿರುವ ಈ ಡಿಕ್ಕಿಯ ರಭಸದಿಂದಾಗಿ ಖಾಸಗಿ ಬಸ್ನ ಚಾಲಕ ಪುಂಡಲಿಕ ಸ್ಥಳದಲ್ಲೇ ದುರ್ಮರಣವನ್ನು ಹೊಂದಿರುವಂಥದ್ದು ಆ ಭೀಕರತೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊನ್ನೆ ತಾನೇ ರಾಯಚೂರಿನಲ್ಲಿ ಒಂದು ಘಟನೆ ಆಗತ್ತೆ. ಶಾಲಾ ಬಸ್ ಮತ್ತು KSRTC ಬಸ್ ನಡುವೆ ಡಿಕ್ಕಿಯ ಪರಿಣಾಮದಿಂದಾಗಿ 2 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ. 5-6 ಜನ ಕೈಕಾಲನ್ನು ಕಳೆದುಕೊಂಡು ನರಳಾಡುವಂಥ ಪರಿಸ್ಥಿತಿ ಇದೆ. ಮತ್ತೆ ಈಗ ರಾಯಚೂರಿನಲ್ಲಿ ಅಂಥದ್ದೇ ಘಟನೆ, ಖಾಸಗಿ ಬಸ್ ಮತ್ತು KSRTC ಬಸ್ ನಡುವೆ ಆಗಿರುವಂಥ ಭೀಕರ ಅಪಘಾತ. ಈ ಅಪಘಾತದಿಂದಾಗಿ ಖಾಸಗಿ ಬಸ್ನ ಚಾಲಕ ಪುಂಡಲಿಕ 30 ವರ್ಷ ಆತನಿಗೆ, ಆ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ಸ್ಥಳದಲ್ಲೇ ಆತ ದುರ್ಮರಣವನ್ನು ಹೊಂದಿರುವಂಥದ್ದು. ಓವರ್ಟೇಕ್ ಮಾಡುವಂಥ ಟೈಮಲ್ಲಿ ಈ ಒಂದು ಘಟನೆ ಆಗಿದೆ. ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. CCTV ಕ್ಯಾಮರಾದಲ್ಲಿ ಸೆರೆ ಆಗಿರುವಂಥ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಹಿಂಬದಿಯಿಂದ ಮುಂಭಾಗದಲ್ಲಿ KSRTC ಬಸ್ ಇರುತ್ತೆ, ಹಿಂಬದಿಯಿಂದ ಸ್ಪೀಡಾಗಿ ಖಾಸಗಿ ಬಸ್ ಬರ್ತಾ ಇರುತ್ತೆ. ನೋಡಿ, ಅಲ್ಲಿ KSRTC ಬಸ್ ಸ್ಟಾಪ್ ಆಗಿರುತ್ತೆ, ಅದು ನಿಲ್ಲಿಸಿರ್ತಾರೆ. ಹಿಂಬದಿಯಿಂದ ಖಾಸಗಿ ಬಸ್ನ ಚಾಲಕ ಗುದ್ದಿರುವಂಥದ್ದು. ಆಗ ಈ ಪರಿಣಾಮದಿಂದಾಗಿ, ಡಿಕ್ಕಿಯ ರಭಸದಿಂದಾಗಿ ಚಾಲಕ ಅಂದರೆ ಖಾಸಗಿ ಬಸ್ನ ಚಾಲಕ ಪುಂಡಲಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈತನಿಗೆ 30 ವರ್ಷ, ಹಿಂಬದಿಯಿಂದ ಬಂದು ಈತ ಸತ್ತೋಗಿದ್ದಾನೆ. ಅಲ್ಲಿ ಸ್ಟಾಪ್ ಇರುತ್ತೆ, ನೋಡಿ, ಇಲ್ಲಿ KSRTC ಬಸ್ಸನ್ನು ನಿಲ್ಲಿಸಿರ್ತಾರೆ. ಈತ ಭಾಳ ನೋಡಬೇಕಾಗತ್ತೆ, ಮುಂಭಾಗದಲ್ಲಿ ಯಾರಿದ್ದಾರೆ, ಏನು ಎತ್ತ ಜನ ಇರ್ತಾರೆ. ನೋಡಿ, ನೈಟ್ ಟೈಮಲ್ಲಿ, ಇದು ರಾತ್ರಿ ಟೈಮಲ್ಲಿ ಆಗಿರುವಂಥದ್ದು, 3 ಗಂಟೆ ಸುಮಾರಿಗೆ, 2:49 ಹತ್ತತ್ರ 3 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿದೆ. ಹಿಂಬದಿಯಿಂದ KSRTC ಬಸ್ ಗುದ್ದಿ ಆ ಚಾಲಕ ಅಂದರೆ ಖಾಸಗಿ ಬಸ್ನ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.